ಸಂಕಟ ಬಂದಾಗ ವೆಂಕಟರಮಣ ಅನ್ನುವಂತಾಗಿದೆ ಸಿಎಂ ಸಿದ್ದರಾಮಯ್ಯ ಅವರ ವರ್ತನೆ. ಮೂಡ ಟೆನ್ಷನ್ ಅಲ್ಲಿರುವಂತಹ ಸಿಎಂ ಸಿದ್ದರಾಮಯ್ಯ ನಿನ್ನೆ ನಾಡಿನ ಅಧಿದೇವತೆ ಚಾಮುಂಡೇಶ್ವರಿ ಮೊರೆ ಹೋಗಿದ್ರು. ಬೆಳ್ಳಂಬೆಳಗ್ಗೆ ಪುತ್ರ ಯತೀಂದ್ರ ಸಚಿವ ಸಂಪುಟ ಸದಸ್ಯರೊಂದಿಗೆ ಚಾಮುಂಡಿ ದರ್ಶನ ಪಡೆದ ಬಳಿಕ ಮೂಡ ಕಮಿಷನರ್ ವರ್ಗಾವಣೆ ವಿಚಾರದಲ್ಲಿ ಗರಂ ಆದ್ರು. ಬಿಜೆಪಿ ನಾಯಕರ ವಿರುದ್ಧ ಹರಿಹಾಯ್ದು ಕೋವಿಡ್ ಹಗರಣ ಸಚಿವ ಸಂಪುಟದ ಮುಂದೆ ಇಡ್ತೀವಿ ಅಂತ ಅಂದಿದ್ದಾರೆ. ಈ ಕುರಿತು ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮೂಡಾ ಟೆನ್ಷನ್ನಲ್ಲಿರೋ ಸಿಎಂ ಸಿದ್ದರಾಮಯ್ಯ 23 ದಿನಗಳ ಅಂತರದಲ್ಲಿ ಎರಡು ಬಾರಿ ಚಾಮುಂಡೇಶ್ವರಿ ದರ್ಶನವನ್ನ ಪಡೆದಿದ್ದಾರೆ. ಮೈಸೂರಿಗೆ ಬಂದರೂ ಅಷ್ಟಾಗಿ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡದ ಸಿಎಂ ಮೂಡಾ ವಿಚಾರ ಮುನ್ನೆಲೆಗೆ ಬರ್ತಾ ಇದ್ದಂತೆ ಎರಡನೇ ಬಾರಿಗೆ ಚಾಮುಂಡಿ ದೇವಿ ದರ್ಶನವನ್ನ ಪಡೆಯುತ್ತಿರೋದು ತೀವ್ರ ಅಚ್ಚರಿಗೆ ಕಾರಣವಾಗಿದೆ. ನಿಜ, ನಿನ್ನೆ ಬೆಳಗ್ಗೆಯೇ ಮನೆಯಿಂದ ಹೊರಟ ಸಿಎಂ ಸಿದ್ದರಾಮಯ್ಯ ನಾಡಿನ ಅಧಿದೇವತೆ ಚಾಮುಂಡಿ ದರ್ಶನವನ್ನ ಪಡೆದರು. ದೇವಿ ಸನ್ನಿಧಿಗೆ ಬಂದ ಸಿಎಂಗೆ ಚಾಮುಂಡಿ ಬೆಟ್ಟದ ಪ್ರಧಾನ ಅರ್ಚಕ ಶಶಿಶೇಖರ ದೀಕ್ಷಿತಾರ ಶಾಲು ಹಾಕಿ ಮಂಗಳಾರತಿಯನ್ನ ನೀಡಿ ಹಣೆಗೆ ಕುಂಕುಮವನ್ನ ಹಚ್ಚಿದ್ರು. ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ಹೆಸರಲ್ಲಿ ಅರ್ಚನೆ ಕೂಡ ನೆರವೇರಿದ್ರೆ ಮಂಗಳಾರತಿ ಪಡೆದ ಸಿಎಂ ವಿನಮ್ರತೆಯಿಂದ ದೇವಿಗೆ ನಮಸ್ಕರಿಸಿ ಈಡುಗಾಯಿಯನ್ನ ಹೊಡೆದ್ರು. ಇನ್ನು ಇದಕ್ಕೂ ಮುನ್ನ ಮಾಧ್ಯಮದವರ ಜೊತೆ ಮಾತನಾಡಿ, ಪ್ರಾಧಿಕಾರದ ಸಭೆಗೆ ಹೋಗ್ತಾ ಇದ್ದೇನೆ, ಬೆಟ್ಟಕ್ಕೆ ಹೋದ್ಮೇಲೆ ದರ್ಶನ ಮಾಡಬೇಕು ಅಲ್ವಾ, ಬಿಜೆಪಿಯವರು ಮೂಡಾ ವಿಚಾರದಲ್ಲಿ ಟೆನ್ಷನ್ನಲ್ಲಿ ಇದ್ದೇನೆ ಅಂತ ಸುಳ್ಳು ಹೇಳ್ತಾರೆ, ನನ್ನ ನೋಡಿದ್ರೆ ಟೆನ್ಷನ್ನಲ್ಲಿ ಇರೋ ತರ ಕಾಣಿಸ್ತೀನ, ನಾನು ಯಾವಾಗ್ಲೂ ಹೇಗೆ ಇರೋದು ಅಂತ ಹೇಳಿದ್ರು. ಏನಾದ್ರೂ ಅವರಿಗೆ ಪಾಪ ಸುಳ್ಳು ಹೇಳ್ಬಿಟ್ಟಿದಾರಲ್ಲ, ಸುಳ್ಳು ರುಚಿವತ್ತ ಆಗದಿದ್ರೆ ಕಷ್ಟ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಅವ್ರಿಗೆ ಯೋಚನೆ ಮಾಡಿದೆ, ನಮ್ಗೆ ಯಾವಾಗಲೂ ಸುಳ್ಳು ಹೇಳಿಲ್ಲ, ಅಸತ್ಯ ನುಡಿದಿಲ್ಲ, ಮತ್ತೆ ತಪ್ಪು ಮಾಡಿಲ್ಲ. ನಮ್ಗೆ ನಿನ್ನೆ ದೇಶಪಾಂಡೆ ಅವರು ಮಾತಾಡಿದ್ದಾರೆ, ಮುಖ್ಯಮಂತ್ರಿಗಳು 5 ವರ್ಷ, ಸಿದ್ದರಾಮಯ್ಯವರು 5 ವರ್ಷ ಇರ್ತಾರೆ, ನೀವು ಒಪ್ಪಿಗೆ ಕೊಟ್ಟರೆ ನಾನು ಚೀಫ್ ಮಿನಿಸ್ಟರ್ ಆಗ್ತೇನೆ. ನಾನು ಅಪ್ಪ ಚೀಫ್ ಮಿನಿಸ್ಟ್ರು ಮಾಡೋರು ಯಾರು? ಹೈಕಮಾಂಡ್. ಬಟ್ ಅವ್ರ ಪ್ರಕಾರ ಚೀಫ್ ಮಿನಿಸ್ಟರ್ ಮಾಡೋರು ಯಾರು? ಶಾಸಕರು. ಶಾಸಕರು ಹೈಕಮಾಂಡ್. ಇನ್ನು ಆರಂಭದಲ್ಲಿ ಮೂಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಜಿಟಿ ಅಮಾನತು ವಿಚಾರ ನನಗೆ ಗೊತ್ತೇ ಇಲ್ಲ ಎಂದು ಮಾಧ್ಯಮದವರ ಮೇಲೆ ರೇಗಾಡಿ, ಬಳಿಕ ಅಮಾನತು ವಿಚಾರ ಗೊತ್ತಿದೆ, ಆದರೆ ಅಮಾನತು ಆದೇಶದಲ್ಲಿ ಏನಿದೆ ಅನ್ನೋದನ್ನ ನಾನು ಓದಿಲ್ಲ, ನಗರಾಭಿವೃದ್ಧಿ ಇಲಾಖೆಯವರು ಮಾಡಿದ್ದಾರೆ ಎಂದರು. ಇದೇ ವೇಳೆ ಕೋವಿಡ್ ಹಗರಣದ ವರದಿ ಬಗ್ಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ನಿವೃತ್ತ ನ್ಯಾಯಾಧೀಶರ ನೇತೃತ್ವದ ಸಮಿತಿ ವರದಿ ಕೊಟ್ಟಿದೆ, ಆದರೆ ವರದಿಯಲ್ಲಿ ಏನಿದೆ ಅನ್ನೋ ವಿಚಾರ ನನಗೆ ಗೊತ್ತೇ ಇಲ್ಲ, ಸಚಿವ ಸಂಪುಟದ ಮುಂದೆ ಇಟ್ಟು ತೀರ್ಮಾನ ಮಾಡ್ತೀವಿ ಎಂದಿದ್ದಾರೆ. ಕೋವಿಡ್ ವರದಿ ಸುಳ್ಳು ಎಂದಿದ್ದವರಿಗೆ ಟಾಂಗ್ ಕೊಟ್ಟ ಸಿಎಂ, ಕುಂಬಳಕಾಯಿ ಕಳ್ಳ ಅಂದ್ರೆ ಯಾಕೆ ಸುಧಾಕರ್ ಹೆಗಲು ಮುಟ್ಟಿ ನೋಡ್ಕೋಬೇಕು ಅಂತ ಹೇಳಿದ್ದಾರೆ. ವರದಿ ಏನು ಅಂತ ಗೊತ್ತಿಲ್ಲ, ಅವ್ರಿಗೆ ಗೊತ್ತಾಯ್ತಾ ವರದಿ ಏನಿದೆ ಅಂತ? ಅಲ್ಲಪ್ಪ ನನಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಾಯ್ತಾ? ಒಟ್ಟಿನಲ್ಲಿ ಮೋಡಾ ಸುಳಿಯಲ್ಲಿರೋ ಸಿಎಂ ಸಿದ್ದರಾಮಯ್ಯಗೆ ಚಾಮುಂಡೇಶ್ವರಿ ದರ್ಶನ ಪಡೆದು ಮೋಡಾ ಸುಳಿಯಿಂದ ಹೊರಬಂದ್ರೆ ಸಾಕಪ್ಪ ಅನ್ನುವಂತಾಗಿದೆ. ಟೆನ್ಷನ್ ಇಲ್ಲ ಅಂತಾನೆ ಎರಡೆರಡು ಬಾರಿ ದೇವಿ ದರ್ಶನ ಪಡೆದಿರುವುದು ಸಿಎಂ ನಡೆಯ ಕುತೂಹಲಕ್ಕೆ ಕಾರಣವಾಗಿದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.